ತಿರುಪತಿ ದೇವಾಲಯದಲ್ಲಿ ಶುದ್ಧೀಕರಣ ಕಾರ್ಯ ಮುಕ್ತಾಯವಾಗಿದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯ ತನಕ ಈ ಶುದ್ಧೀಕರಣ ಕಾರ್ಯ ಇವತ್ತು ನೆರವೇರಿದೆ. ತಿರುಪತಿ ದೇವಾಲಯದಲ್ಲಿ ಶುದ್ಧೀಕರಣ ಕಾರ್ಯ ಮುಕ್ತಾಯವಾಗಿದೆ. ಬೆಳಗ್ಗೆ 6 ಗಂಟೆಗೆ ಆರಂಭ ಆಗಿದ್ದು 10 ಗಂಟೆ ತನಕ ಶುದ್ಧೀಕರಣ ಕಾರ್ಯ ಮುಕ್ತಾಯ ಆಗಿದೆ. ದೇಗುಲ, ಲಡ್ಡು ತಯಾರಿಕಾ ಸ್ಥಳ, ಗೋದಾಮು ಮತ್ತು ಅನ್ನ ಪ್ರಸಾದ ಸ್ಥಳದಲ್ಲಿ ಶುದ್ಧೀಕರಣ ಕಾರ್ಯವನ್ನು ಮಾಡಿದ್ದಾರೆ. ಪಂಚಗವ್ಯವನ್ನು ಬಳಸಿ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಇದೆಲ್ಲವನ್ನು ಬಳಸಿ ಶುದ್ಧೀಕರಣ ಕಾರ್ಯ ಮಾಡಿದ್ದಾರೆ. ಅದರ ಜೊತೆಗೆ ಮಹಾಶಾಂತಿ ಹೋಮ, ವಾಸ್ತು ಹೋಮ ಎಲ್ಲ ಆಗಿದೆ. ಸಂಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ತಿಮ್ಮಪ್ಪನಿಗೆ ಹೊಸ ಬಟ್ಟೆ ಆಭರಣವನ್ನು ತೊಡಿಸಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ. ತಾವು ನೋಡ್ತಾ ಇರೋದು ಇವತ್ತು ಬೆಳಿಗ್ಗೆ ಇಡೀ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಡೆದಂತಹ ಶುದ್ಧೀಕರಣ ಕಾರ್ಯ. ಇದಕ್ಕೋಸ್ಕರ ಆಗಮಿಕರು ಬಂದಿದ್ರು, ಮತ್ತೆ ವೇದಾಗಮ ಪಂಡಿತರು ಕೂಡ ಬಂದಿದ್ರು. ವೇದಾಗಮ ಶಾಸ್ತ್ರಗಳಲ್ಲಿ ಯಾವ ರೀತಿ ಶುದ್ಧೀಕರಣ ಕಾರ್ಯದ ಬಗ್ಗೆ ಹೇಳಿರ್ತಾರೆ ಆ ರೀತಿನಲ್ಲೇ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದ್ದಾರೆ. ಶಾಂತಿ ಯಾಗ ಏನಕ್ಕೆ ಮಾಡ್ತಾರೆ, ಜೊತೆಗೆ ಅದರ ಅರ್ಥ ಏನು, ಅದು ಯಾಕೆ ಮಾಡಬೇಕು, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಕನ್ನಡದವರೇ ಆಗಿರ್ತಕ್ಕಂಥ ಪ್ರಶಾಂತ್ ಶರ್ಮ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಇವತ್ತು ತಿರುಪತಿಯಲ್ಲಿ ನೀವು ನೋಡಿದ್ರಿ ಮಹಾಶಾಂತಿ ಯಾಗ ಮಾಡಿದ್ರಿ, ಇದರ ಉದ್ದೇಶ ಏನು, ಯಾವ ಅಂದರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಏನಂತ ಹೇಳಿದ್ರೆ ಈ ಒಂದು ತಿರುಪತಿಯ ಪ್ರಸಾದದಲ್ಲಿ ಕಲಬೆರಕೆ ಆಗಿದೆ, ಪ್ರಾಣಿಗಳ ಫ್ಯಾಟನ್ನು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಪ್ರೂವ್ ಆಗಿದೆ. ಆದರೆ ಇವತ್ತಿನ ಬೆಳಗ್ಗೆ ನಾವು ದರ್ಶನಕ್ಕೆ ಹೋದಾಗ ಪಂಚಗವ್ಯದಿಂದ ಶುದ್ಧಿಯನ್ನು ಮಾಡಿದ್ದಾರೆ, ಹೋಮವನ್ನು ಮಾಡಿದ್ದಾರೆ. ಕೂಷ್ಮಾಂಡ ಹೋಮ, ಯಜುರ್ವೇದ ಬರ್ತಕ್ಕಂಥ ಕೂಷ್ಮಾಂಡ ಅರಣ್ಯಕದಲ್ಲಿ ಬರ್ತಕ್ಕಂಥ ಕೂಷ್ಮಾಂಡ ಅನ್ನತಕ್ಕಂಥ ಒಂದು ಹೋಮವನ್ನು ಕೂಷ್ಮಾಂಡ ಪ್ರಾಯಶ್ಚಿತ್ತವನ್ನು ಮಾಡಿದ್ದಾರೆ. ಇದನ್ನು ಮಾಡೋದ್ರಿಂದ ಇದುವರೆಗೆ ಯಾರ್ಯಾರು ಈ ಪ್ರಸಾದವನ್ನು ಸ್ವೀಕರಿಸಿ ಅವರ ಮನಸ್ಸಿನಲ್ಲಿ ಏನಾದರೂ ಅಪವಿತ್ರತೆ ಇದ್ದರೆ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಎಲ್ಲವನ್ನು ಭಗವಂತ ನಿವಾರಣೆ ಮಾಡಿದ್ದಾರೆ. ಇನ್ನು ಸ್ಥಳವೂ ಶುದ್ಧಿಯಾಗಿದೆ. ಇನ್ನು ಮುಂದಕ್ಕೂ ಸಹಿತ ಈ ರೀತಿಯೇ ಆಗಿ ಆಗಬಾರದು ಅಂತ ಹೇಳ್ಬಿಟ್ಟು ಕೂಷ್ಮಾಂಡ ಹೋಮವನ್ನು ಪ್ರಾಯಶ್ಚಿತ್ತ ಮಾಡಿದರೆ ಪಂಚಗವ್ಯದಿಂದ ಎಲ್ಲವೂ ಸಹಿತ ಗೋವಿನ ಹಾಲು, ಮೊಸರು, ಗೋಮಯ, ಗೋಮೂತ್ರ, ಆಮೇಲೆ ಮೊಸರು, ಆ ದರ್ಭೆಯ ನೀರು ಉಷಾ ಅಂತ ಹೇಳ್ತೀವಿ, ಆ ದರ್ಭವೇ ಪವಿತ್ರ, ದರ್ಭೆಯೇ ಪವಿತ್ರ ಅಂತ ಪಂಚಗವ್ಯಗಳಿಂದ ಮಂತ್ರೋಕ್ತವಾಗಿ ಅಂದರೆ ವೇದ ಮಂತ್ರ ಎಲ್ಲಿರುತ್ತೆ, ಗೋವಿನ ಉತ್ಪನ್ನಗಳು ಎಲ್ಲಿರುತ್ತೋ, ಗೋವು ಎಲ್ಲಿರುತ್ತೋ, ಎಷ್ಟೇ ಅಪವಿತ್ರ ಆದರೂ ಸಹಿತ ಆ ಸ್ಥಳ ಶುದ್ಧಿಯಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ಯಾರು ಈ ದುಷ್ಕೃತ್ಯ ಮಾಡಿದಾರೋ ಅವರಿಗೆ ಖಂಡಿತವಾಗಿ ಆ ಪಾಪವನ್ನು ಅನುಭವಿಸಲೇಬೇಕು. ಕಾನೂನು ಪ್ರಕಾರ ಆಗುತ್ತೋ ಇಡುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಭಗವಂತನ ಒಂದು ಪಾಪದ ಪಾಶದಿಂದ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರಾಗಿರ್ಬೋದು, ಗೊತ್ತಿದ್ದು ಗೊತ್ತಿಲ್ಲದ ಮಾಡಿದ್ರೂ ಸಹಿತ ಅವರು ಅದನ್ನು ತಪ್ಪನ್ನು ಅರಿತುಕೊಂಡು ಆ ಭಗವಂತನ ಪಾದಕ್ಕೆ ಬಂದು ನಮಸ್ಕರಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಭಗವಂತ ಬಿಡುಗಡೆ ಮಾಡಬಹುದೇನೋ. ಆದರೆ ಇಂಥ ದುಷ್ಕೃತ್ಯ ಮಾಡೋದ್ರಿಂದ ಎಲ್ಲ ಸನಾತನ ಧರ್ಮಕ್ಕೆ, ದೇವಾಲಯಕ್ಕೆ ಮತ್ತು ಸನಾತನ ಧರ್ಮದ ಅನುಯಾಯಿಗಳೆಲ್ಲರಿಗೂ ಧಕ್ಕೆ ತಂದಿದೆ. ನಾವೆಲ್ಲ ಒಂದು ಯೋಚನೆ ಮಾಡಬೇಕಾಗಿದೆ, ನಾವು ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಅಧಿಕಾರವನ್ನು ಯಾರು ಕೊಡಬೇಕು? ರಾಜ ఇప్పుడు మనకు తెలిసింది, మనం రోజు గుండాకు వెళ్తుంటాము, వెళ్ళినప్పుడు మనకి ఎవరో ఇంట్లో, మన ఇంట్లో కానీ మన బంధువులు కానీ మనకి ఈ శౌచాలు అశౌచాలు ఉన్నప్పుడు ఆ విషయం తెలిసినప్పుడు మనం దాన్ని ఆచరిస్తాం. కాబట్టి ఇప్పుడు మనకు తెలిసింది కాబట్టి ఈ యొక్క దోషం విషయం దాని పరిహారార్థంగా ఇంకా ఎక్కడైనా ఈ దోషం ఆనవాళ్ళు మిగిలి ఉంటాయేమో అని చెప్పి ఏదైనా చేయాలని సంకల్పించినప్పుడు ఐకాంత భగవత్
ಶಾಸ್ತ್ರ ತಮ್ಮ ನಿಧಾನಲ್ಲಿ ಶಾಂತಿ ಹೋಮವನ್ನು ಪಂಚಗವಿ ಪ್ರೋಕ್ಷಣ ಕುಂಭ ಪ್ರೋಕ್ಷಣ ಕಾರ್ಯಕ್ರಮ ಅಂತ ಹೋಗಿ ಇವತ್ತ ದೋಷಾಲ ಕೋಟೆಯನ್ನು ಮತ್ತು ಆಲಂ ಶಾಸ್ತ್ರದಲ್ಲಿ ಚರ್ಚೆಗೊಳ್ಳಿದ್ದು ಆ ಯೋಗ ಕಾರ್ಯಕ್ರಮವನ್ನು ಇರೋದು ಉದಯ 6 ಗಂಟೆಗೆ ಪ್ರಾರಂಭಿಸಿ ಪ್ರಜಲಂದರ ತರಫಿನ ದೇಶ ಪ್ರಜಲಂದರ ತರಫಿನ ಸೋಮವಾರ ಯುಕ್ತ ಜರುಗಿನ ದೋಷಾನ್ನು ಪ್ರಾಯಶ್ಚಿತ್ತಾಗ ಈ ಕಾರ್ಯಕ್ರಮವನ್ನು ವಿಯೋಗ ಅರ್ಚಕ ಸಂಕಲ್ಪವನ್ನು ತಿಳಿಸಿಕೊಂಡು 9 ಮಂದಿ ಅರ್ಚಕರು ತರ್ವಾತ ವಿಶೇಷಂಗಾ 10 ಮಂದಿ ವೇದ ಪಾರಾಯಣದ ವಿಶೇಷಮೈನ ಸೂಕ್ತಾಲು ಪಠನ ಚೇಸ್ತೂ ಉನ್ನಾರು. ದೇಗುಲ, ಲಡ್ಡು ತಯಾರಿಕಾ ಸ್ಥಳ, ಗೋದಾಮು, ಅನ್ನಪ್ರಸಾದ ಸ್ಥಳ, ಇವೆಲ್ಲ ಭಾಗದಲ್ಲೂ ಕೂಡ ಇವತ್ತು ಶುದ್ಧೀಕರಣವನ್ನು ಮಾಡಿದ್ದಾರೆ. ಈಗಷ್ಟೇ ಅವ್ರು ಹೇಳ್ತಾ ಇದ್ರು ಶುದ್ಧೀಕರಣ ಅಂತಂದರೆ ಏನು, ಮಹಾಶಾಂತಿ ಯಾಗವನ್ನು ಯಾತಕ್ಕೋಸ್ಕರ ಮಾಡಬೇಕು, ಶುದ್ಧೀಕರಣವನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ, ಪಂಚಗವ್ಯ ಮತ್ತು ಗಂಗಾ ನದಿಯ ನೀರಿನಿಂದ ಶುದ್ಧೀಕರಣವನ್ನು ಮಾಡಿದ್ದಾರೆ.